ಇನ್ನು ಮುಂದಿನ ಸುದ್ದಿ, ಈಗಾಗಲೇ ICC ಏಕದಿನ ವಿಶ್ವಕಪ್ಗೆ ವೇಳಾಪಟ್ಟಿಯನ್ನು ಪ್ರಕಟ ಮಾಡಲಾಗಿದೆ. ಈ ಒಂದು ವೇಳಾಪಟ್ಟಿ ಪ್ರಕಟವಾದ ಬೆನ್ನಲ್ಲೇ ಯಾರು ಗೆಲ್ಲಬಹುದು ಟ್ರೋಫಿ, ವಿಶ್ವಕಪ್ 2023 ವಿಶ್ವಕಪ್ಪನ್ನು ಯಾರು ಗೆಲ್ತಾರೆ ಅನ್ನೋ ಒಂದು ಚರ್ಚೆ ಶುರುವಾಗ್ತಾ ಇದೆ. ಫೇವ್ರೆಟ್ ಟೀಮ್ಸ್ ಯಾವುದು ಅಂತ. ಸೊ ಹೀಗೆ ಮಾಜಿ ಕ್ರಿಕೆಟಿಗ ವೀರೇಂದ್ರ ಸೆಹ್ವಾಗ್ ಪ್ರಕಾರ ಯಾರು ಫೇವ್ರೇಟ್ ಟೀಮ್ ಅಂದರೆ, ವೀರೇಂದ್ರ ಸೆಹ್ವಾಗ್ ಪ್ರಕಾರ ಭಾರತ, ಆಸ್ಟ್ರೇಲಿಯಾ, ಇಂಗ್ಲೆಂಡ್ ಮತ್ತು ಪಾಕಿಸ್ತಾನ, ಈ ನಾಲ್ಕು ತಂಡಗಳು ಸೆಮಿಫೈನಲ್ಗೆ ಹೋಗಬಹುದು ಅಂತ ಸೆಹ್ವಾಗ್ ಭವಿಷ್ಯವನ್ನು ನುಡಿದಿದ್ದಾರೆ. 1987 ಮತ್ತು 1996 ಭಾರತ ಪಾಕಿಸ್ತಾನ ಮತ್ತು 2011 ಜಂಟಿಯಾಗಿ ಭಾರತ ಬಾಂಗ್ಲಾದೇಶದಲ್ಲಿ ವಿಶ್ವಕಪ್ ನಡೆದಿತ್ತು. ಆದರೆ ಇಂಗ್ಲೆಂಡ್ 4 ಬಾರಿ ಸ್ವತಃ ಆತಿಥ್ಯ ವಹಿಸಿದ್ರೂ ಕೂಡ 2019 ವೇಲ್ಸ್ನೊಂದಿಗೆ ಅದು ಜಂಟಿ ಆತಿಥ್ಯವನ್ನು ವಹಿಸಿತ್ತು. ಟೀಮ್ ಇಂಡಿಯಾ ಇದೇ ಮೊದಲ ಬಾರಿಗೆ ಏಕಾಂಗಿಯಾಗಿ ಆತಿಥ್ಯವನ್ನು ವಹಿಸ್ಕೊಂಡಿದೆ. ಅಂದರೆ ಭಾರತದಲ್ಲಿ ಮಾತ್ರ ಈ ಬಾರಿ ಕ್ರಿಕೆಟ್ ವಿಶ್ವಕಪ್ ಟೂರ್ನಿ ನಡೆಯುತ್ತೆ. ತವರಿನಲ್ಲೇ ಟ್ರೋಫಿ ಗೆಲ್ಲುವ ತವಕದಲ್ಲಿ ಭಾರತ ಇದೆ. ಸೊ ಈ ಬಗ್ಗೆ ಮಾತನಾಡಿರತಕ್ಕಂಥ ವೀರೇಂದ್ರ ಸೆಹ್ವಾಗ್, ಆ ದಿನ ಏನಾಗುತ್ತೋ ಅನ್ನೋದು ನಿಜಕ್ಕೂ ನನಗೆ ಗೊತ್ತಿಲ್ಲ. ಆದರೆ ಒತ್ತಡ ನಿಭಾಯಿಸುವ ತಂಡಕ್ಕೆ ಯಶಸ್ಸು ಒಲಿಯುವುದು ನಿಶ್ಚಿತ. ಭಾರತ ತಂಡ ಖಂಡಿತವಾಗಿ ಕೂಡ ಅಂತಹ ಒತ್ತಡ ನಿಭಾಯಿಸಿ ಗೆಲುವು ದಾಖಲಿಸಲಿದೆ ಅಂತ ವೀರೇಂದ್ರ ಸೆಹ್ವಾಗ್ ಹೇಳಿದ್ದಾರೆ. ಪಾಕಿಸ್ತಾನ ತಂಡ ಈವರೆಗೆ ವಿಶ್ವಕಪ್ನಲ್ಲಿ ಭಾರತದ ಎದುರು ಗೆದ್ದೇ ಇಲ್ಲ. 1990 ಸಮಯದಲ್ಲಿ ಪಾಕಿಸ್ತಾನ ತಂಡ ಒತ್ತಡ ನಿಭಾಯಿಸಿ ಪಂದ್ಯಗಳನ್ನು ಗೆಲ್ಲುವುದರಲ್ಲಿ ನಿಸ್ಸೀಮವಾಗಿತ್ತು. 2000 ನಂತರ ಭಾರತ ಈ ಸ್ಥಿತಿ ತಲುಪಿದೆ. ಆದ್ದರಿಂದ ಈ ದಿನವನ್ನು ಕಾದು ನೋಡಬೇಕಾಗಿದೆ ಅಂತ ಸೆಹ್ವಾಗ್ ಹೇಳಿದ್ದಾರೆ. ಇದರ ಜೊತೆಗೆ ಭಾರತ ತಂಡ 2011 ಕೊನೆಯ ಬಾರಿಗೆ ಏಕದಿನ ವಿಶ್ವಕಪ್ ಟ್ರೋಫಿ ಗೆದ್ದು ಬೀಗಿತ್ತು. ಅಂದು ಟೀಮ್ ಇಂಡಿಯಾ ಆಟಗಾರರು ಸಚಿನ್ ತೆಂಡೂಲ್ಕರ್ ಸಲುವಾಗಿ ವಿಶ್ವಕಪ್ ಗೆಲ್ಲುವ ಪಣತೊಟ್ಟು ಆಡಿದರು. ಈ ಬಾರಿ ಭಾರತ ತಂಡ ಆಟಗಾರರು ವಿರಾಟ್ ಕೊಹ್ಲಿಗಾಗಿ ಕಪ್ ಗೆಲ್ಲಲು ಹೋರಾಡಲಿದ್ದಾರೆ. ಆಟಗಾರರ ಮನದಲ್ಲಿ ಆ ಭಾವನೆ ಇದೆ ಅನ್ನೋ ಒಂದು ಆಶಾಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ. ವಿರಾಟ್ ಕೊಹ್ಲಿಗಾಗಿ ನಾವು ಈ ಬಾರಿ ಟೀಮ್ ಇಂಡಿಯಾ ಆಟಗಾರರು ಗೆಲ್ಲಬೇಕು ಅನ್ನೋ ಒಂದು ಮಾತನ್ನು ವೀರೇಂದ್ರ ಸೆಹ್ವಾಗ್ ಹೇಳಿದ್ದಾರೆ. 2011 ಟೀಮ್ ಇಂಡಿಯಾ ವಿನ್ನಿಂಗ್ ಟೀಮಲ್ಲಿ ವೀರೇಂದ್ರ ಸೆಹ್ವಾಗ್ ಕೂಡ ಇದ್ದರು. ಕ್ಯಾಪ್ಟನ್ ಆಗಿದ್ದರು, ಕೂಲ್ ಕ್ಯಾಪ್ಟನ್ ಧೋನಿ ಆ ಟೀಮಲ್ಲಿ ವೀರೇಂದ್ರ ಸೆಹ್ವಾಗ್ ಇದ್ದರು. ಈಗ ನೆಕ್ಸ್ಟು 2011 ಬಳಿಕ, ಈಗ 2023 12 ವರ್ಷಗಳ ಬಳಿಕ ಮತ್ತೆ ಭಾರತಕ್ಕೆ ಕಪ್ ಗೆಲ್ಲುವಂಥ ಅವಕಾಶ ಇದೆ ಭಾರತದಲ್ಲಿ ಆಗ್ತಾ ಇರೋದ್ರಿಂದ. ಸೊ ಟೀಮ್ ಇಂಡಿಯಾ ಈ ಬಾರಿ ವಿಶ್ವಕಪ್ ಗೆಲ್ಲಿ ಅಂತ ನಾವು ಕೂಡ ಹಾರೈಸೋಣ.